नरोत्तमं देवीं सरस्वतीं व्यासं ततो जयमुदीरये स्वस्तिस्तु सतां हरिः ओम। भीमसेनन सिंहनादिंद ಬಾಣಗಳ ಪ್ರಯೋಗದಿಂದ ಕೌರವ ಸೇನೆ ದಿಕ್ಕು ದಿಕ್ಕುಗಳನ್ನ ಹುಡುಕಿಕೊಂಡು ಹೋದ್ರು. ಚೆನ್ನಾಗಿ ಆ ಏಟಿಗೆ ತುತ್ತಾಗಿ ಸುಸ್ತಾಗಿ ಹೋದವು. ದುರ್ಯೋಧನ ಕೂಡ ಭೀಮನಿಂದ ಪೆಟ್ಟು ತಿಂದು ರಥಹೀನನಾದ, ಆಯುಧಹೀನನಾದ. ಇದನ್ನು ಕಂಡು ಇನ್ನೊಂದು ಕಡೆಯಿಂದ ಓಡಿ ಹೋಗ್ತಾ ಇದ್ದ ಪಾಂಡವರ ಸೇನೆ ತಕ್ಷಣವೇ ಮತ್ತೆ ಮರಳಿ ಒಟ್ಟಾಯಿತು. ನಾವು ಕೂಡ ಯುದ್ಧದಲ್ಲಿ ಗೆಲ್ಲಬಲ್ಲೆವು ಅನ್ನೋ ಭರವಸೆಯನ್ನ ಭೀಮನ ಈ ತೀವ್ರತರವಾದ ಪ್ರತಿರೋಧದ ಯುದ್ಧ ಅವರಿಗೆ ಧೈರ್ಯ ತಂದಿತು. ಹಾಗಾಗಿ ಎಲ್ಲ ಒಟ್ಟಾದ್ರು. ದೃಷ್ಟ್ವೈವ ತತ್ ಪಾಂಡವಾನಾಂಚ ಸೇನಾ ಸಮಾವೃತ್ತಾ ಕ್ಷಿಪ್ರಮವಾರ್ಯ ವೇಗಾಃ ತಯಾ ಪುನಃ ಕೌರವಾಣಾಂ ಬಲಂ ತದ್ ಭಗ್ನಂ ದೂರಾದ್ ದೂರತರಂ ಪ್ರದುದ್ರುವೇ. ಇದನ್ನ ದೃಷ್ಟ್ವೈವ ತತ್ ಪಾಂಡವಾನಾಂಚ ಸೇನಾ, ಭೀಮಸೇನನ ತೀವ್ರತರವಾದ ಯುದ್ಧದ ಪ್ರಯೋಗಗಳ ಶಕ್ತಿಯನ್ನ ಕಂಡು ಮರಳಿ ತಾವು ಕೂಡ ಇದೇ ರೀತಿ ಹೋರಾಡಿ ಯುದ್ಧದಲ್ಲಿ ವೀರಮರಣವನ್ನಪ್ಪುವುದೇ ಸಿರಿ ಶ್ರೇಷ್ಠ ಅಂತ ಭಾವಿಸಿ ಪ್ರತಿಯಾಗಿ ಅದಕ್ಕೆ ಪ್ರತಿರೋಧವನ್ನ ತೋರುವ ಅತ್ಯಂತ ಶ್ರದ್ಧೆಯ ಭಾವವನ್ನ ಅಲ್ಲಿ ಅವರು ತಾಳಿದರು. ಸಮಾವೃತ್ತಾಹ ಕ್ಷಿಪ್ರ ಮವಾರ್ಯ ವೇಗಾಹ, ಎಲ್ಲ ಒಟ್ಟಾದ್ರು. ಎಣಿಸಲಾರದ ವೇಗದಿಂದ ಪಾಂಡವರ ಸೇನೆ ಹೇಗೆ ಮುನ್ನುಗ್ಗಿತೋ ಅದರಿಂದ ಕೌರವಾಣಾಂ ಬಲಂ ಭಗ್ನಂ, ಇದರಿಂದ ಕೌರವರ ಸೇನೆ ಮತ್ತೆ ಭಗ್ನವಾಯಿತು. ದೂರತರಂ ಪ್ರದುದ್ರುವೆ, ದೂರದಿಂದ ದೂರಕ್ಕೆ ಓಡಿ ಹೋಗತೊಡಗಿದರು. ಪಾಂಡವರ ಸೇನೆಯನ್ನ ಕರ್ಣ ಅಶ್ವತ್ಥಾಮಾದಿಗಳು ನಿಗ್ರಹಿಸಿ ಬೆನ್ನು ಹಾಕುವಂತೆ ಮಾಡಿದ ಪ್ರಸಂಗದಲ್ಲೇ ಮತ್ತೆ ಭೀಮಸೇನ, ಅದೆಲ್ಲ ಯುದ್ಧದ ಒಂದು ಕಲೆ, ತನ್ನವರನ್ನ ಮತ್ತೆ ಧೈರ್ಯ ತುಂಬಿ ತನ್ನೆಡೆಗೆ ಸೆಳೆದುಕೊಳ್ಳುವಂತಹ ತನ್ನ ವಿಚಿತ್ರವಾದ ಸಿಂಹನಾದದಿಂದ ಎಲ್ಲರಲ್ಲೂ ಕೆಚ್ಚು ಮತ್ತೆ ತುಂಬಿ ಮತ್ತೆ ಯುದ್ಧದ ಹೋರಾಟದ ಹುಮ್ಮಸ್ಸನ್ನ ಹೊತ್ತು ಪ್ರತಿರೋಧವನ್ನು ಒಡ್ಡಿ ಕೌರವರ ಸೇನೆಯನ್ನ ಬೆನ್ನಟ್ಟಿಕೊಂಡು ಹೋದ್ರು. ತಯಾ ಪುನಃ ಕೌರವಾಣಾಂ ಬಲಂ ತದ್ ಭಗ್ನಂ ದೂರಾತ್, ಎಷ್ಟು ದೂರದ ತನಕ ಎಳ್ಕೊಂಡು ಹೋದ್ರು ಅಂದ್ರೆ ತಾವು ಹೋದಷ್ಟು ದೂರ. ಮತ್ತೆ ಇಡೀ ಆ ಕುರುಕ್ಷೇತ್ರ ಅನ್ನುವಂಥದ್ದು ಎಷ್ಟು ದೂರ ಸಾಗಿದ್ರು ಅದು ಸಮತಟ್ಟು, ಅದು ಎಲ್ಲೂ ಕೂಡ ಬೆಟ್ಟ ಗುಡ್ಡ ಕಣಿವೆ ತೋಡು ಕಾಡು ಈ ತರ ಯಾವುದೇ ಒಂದು ಅಡೆತಡೆ ಇಲ್ಲದ ಹೇಳಿ ಮಾಡಿಸಿದ ಯುದ್ಧದ ಜಾಗ. ಇಂಥ ಒಂದು ಜಾಗದಲ್ಲಿ ಬಹಳ ದೂರಕ್ಕೆ ದೂರಾದ ದೂರ ತರ ಎಷ್ಟು ದೂರಕ್ಕೆ ಸಾಧ್ಯವೋ ಅಷ್ಟು ದೂರಕ್ಕೆ ಅವರನ್ನು ಅಟ್ಟಿಸಿಕೊಂಡು ಹೋಯಿತು. ಹನ್ಯಮಾನಂ ತಿಶೋ ಯಾತಂ ಪಾಂಚಾಲೈರ್ಭೀಮ ಸಂಶ್ರಯಾತ್ ಸುಯೋಧನ ಬಲಂ ದೃಷ್ಟ್ವಾ ಜಜ್ವಾಲಾಧಿರತಿ ಕೃಧಾ. ಭೀಮಸೇನನ ಬೆಂಗಾವಲಿನಿಂದ ಕೂಡಿದಂತಹ ಪಾಂಚಾಲ ದೇಶದ ಸೇನೆ ತಮ್ಮವರನ್ನೆಲ್ಲ ನಾಶ ಮಾಡ್ತಾ ಇರುವುದನ್ನ ನೋಡಿ ಅದು ಏನು ದಿಕ್ಕು ದಿಕ್ಕುಗಳಿಗೆ ಚೆಲ್ಲಾ ಪಿಲ್ಲಿಯಾಗಿ ಓಡ್ತಾ ಇದ್ದಾರೆ. ದುರ್ಯೋಧನ ತನ್ನ ಸೇನೆಯನ್ನು ನೋಡಿ ಕಂಗಾಲಾದಾಗ ಕರ್ಣ ಸಿಟ್ಟಿನಿಂದ ಉರಿದು ಹೋದ. ಅನ್ಯಮಾನಂ ದಿಶೋ ಯಾತಂ, ಪೆಟ್ಟು ತಿಂತಾ ಇದ್ದ, ದಿಕ್ಕು ದಿಕ್ಕುಗಳಿಗೆ ಓಡುತ್ತಾ ಇದ್ದ, ಪಾಂಚಾಲರಿಂದ ಬೆನ್ನಟ್ಟಿಸಿಕೊಳ್ತಾ ಇದ್ದಂತಹ ಸುಯೋಧನ ಬಲಂ ದೃಷ್ಟ್ವ, ಸುಯೋಧನನ ಸೇನೆಯನ್ನ ನೋಡಿ ಅಧಿರಥಿಹಿ ಆಧಿರಥಿಹಿ, ಅಧಿರಥನ ಮಗನಾದವನು ಕರ್ಣ ತನ್ನ ತಂದೆಯ ಹೆಮ್ಮೆಯನ್ನ ಮನಸ್ಸಿನಲ್ಲಿ ಇಟ್ಟುಕೊಂಡು ಜಜ್ವಾಲ ಕೃಧ ಕೋಪದಿಂದ ಉರಿಯ ತೊಡಗಿದ. ಭೀಮನನ್ನ ಸಹಾಯಕ್ಕಿಟ್ಟುಕೊಂಡು ಪಾಂಚಾಲರ ಸೇನೆ ತಮ್ಮ ಸೇನೆಯನ್ನ ಅಟ್ಟಿಸಿಕೊಂಡು ಹೋಗ್ತಾ ಇರುವುದನ್ನ ಕಂಡು ಕೋಪಗೊಂಡು ಕರ್ಣ ಪ್ರತಿಯಾಗಿ ಉತ್ತರ ಕೊಡುವುದಕ್ಕಾಗಿ ಉರಿದು ನಿಂತ. ಸೋಮೋಘಂ ರಾಮದೇವತ್ಯಂ ಅಸ್ತ್ರಂ ಭಾರ್ಗವ ಸಂಯಿತಂ ಸರ್ವಾಸ್ತ್ರನಾಶಕಂ ದಿವ್ಯಂ ಅಪ್ರತಿದ್ವಂದ್ವಮಾದದೇ. ಅಮೋಘಂ ಎಂದೂ ವ್ಯರ್ಥವಾಗದ, ಮೋಘ ಅಂದ್ರೆ ವ್ಯರ್ಥ, ಅಮೋಘ ಅಂದ್ರೆ ವ್ಯರ್ಥವಲ್ಲದ. ಇಲ್ಲಿಯ ತನಕ ಬಹಳ ಅಮೋಘವಾಗಿ ಭಾಷಣ ಮಾಡಿದ ಅಂತ ಬೊಬ್ಬೆ ಹಾಕುವ ಮಂದಿಯಲ್ಲಿ ಆ ಭಾಷಣಕ್ಕೆ ಹೊಗಳಿದ ಮಾತು ಅಮೋಘವೇ, ಮೋಘವೇ ವ್ಯರ್ಥವೇ. ಇಲ್ಲಿ ಮೋಘ ಅನ್ನುವ ಶಬ್ದ
ದೋಷವನ್ನು ಹೇಳುತ್ತೆ, ಕೊರತೆಯನ್ನು ಹೇಳುತ್ತೆ, ನಾಶ ಅಥವಾ ಇನ್ನೇನು ಕೊಟ್ಟು ಅನರ್ಥ ಅಂತ ಅರ್ಥ. ಅಮೋಘ ಅಂದ್ರೆ ಅರ್ಥ ಅನರ್ಥ ಆಗದೆ ಇರುವಂತದ್ದು, ಪ್ರತಿಯೊಂದು ಸಾರ್ಥಕವಾದದ್ದು. ಸಾರ್ಥಕವಾದ ರಾಮದೇವತ್ಯಂ, ರಾಮದೇವನ ಮಂತ್ರದಿಂದ ತುಂಬಿಕೊಂಡದ್ದು. ರಾಮ ಅಂದ್ರೆ ಜಮದಗ್ನಿಯ ಮಗನಾದ ಪರಶುರಾಮನ ಅಸ್ತ್ರವನ್ನು ಹೇಳ್ತಾ ಇರುವುದು. ಭಾರ್ಗವ ಸಂಹಿತಂ, ಅದಕ್ಕೆ ಹೆಸರು ಭಾರ್ಗವಾಸ್ತ್ರ ಅಂತ. ಭಾರ್ಗವಾಸ್ತ್ರಂ, ಭಾರ್ಗವ ಸಂಹಿತಂ ಅಸ್ತ್ರಂ, ಸರ್ವಾಸ್ತ್ರನಾಶಕಂ, ಎಲ್ಲಾ ಉಳಿದ ದೇವತೆಗಳ ಶಕ್ತಿಯನ್ನು ಕೂಡ ನುಂಗಿ ನೊಣೆಯಬಲ್ಲ ಅತ್ಯಂತ ಸಮರ್ಥವಾದ ಭಾರ್ಗವನಿಂದ ನೀಡಲ್ಪಟ್ಟ ಅಸ್ತ್ರವನ್ನ ದಿವ್ಯಂ, ದೇವತೆಗಳನ್ನೂ ಕೂಡ ಬಗ್ಗುಬಡಿಯಬಲ್ಲ, ಮತ್ತು ದೇವತೆಗಳ ತನಕವೂ ಮುಟ್ಟಬಲ್ಲ. ಅಪ್ರತಿದ್ವಂದ್ವಂ, ಎದುರಾಳಿ ಇಲ್ಲದ. ಪ್ರತಿದ್ವಂದ್ವ ಅಂದ್ರೆ ಪ್ರತಿಯಾಗಿ ಉತ್ತರವನ್ನು ಕೊಡಬಲ್ಲದ್ದು. ಅಪ್ರತಿದ್ವಂದ್ವ ಅಂದ್ರೆ ಇದರ ಮುಂದೆ ಯಾವ ಅಸ್ತ್ರವೂ ನಿಲ್ಲಲಾರದು, ಏನು ಅದಕ್ಕೆ ಪ್ರತ್ಯುತ್ತರ ಕೊಡುವುದೇ ಅಸಾಧ್ಯ. ಅಂತಹ ಅಪ್ರತಿದ್ವಂದ್ವಂ ಅಸ್ತ್ರಂ ಆದದೆ, ಕೈಗೆತ್ತಿಕೊಂಡ, ಯುದ್ಧಕ್ಕಾಗಿ ಅದನ್ನೀಗ ಬಳಸುವುದು ಅಂತ ನಿರ್ಧಾರ ಮಾಡಿದ್ದ. ಈಗ ಪಾಂಡವರ ಕಡೆಯಲ್ಲಿ ಭಾರ್ಗವಾಸ್ತ್ರಕ್ಕೆ ತಾವು ಹೇಗೆ ಪ್ರತ್ಯುತ್ತರ ಕೊಡಬೇಕು ಅಂತ ಒಂದು ಕ್ಷಣ, ಈ ಅಸ್ತ್ರವನ್ನು ಕರ್ಣ ತೆಗೆದ ಅಂದ್ರೆ ನಾವೆಲ್ಲರೂ ಕೂಡ ನಷ್ಟರಾಗಿ ಬಿಡ್ತೇವೆ. ತಚ್ಚ ಭೀಮ ಪುರೋಗೇಶು ಸೈನ್ಯೇಶು ಅಮುಚದ್ವನಂ ಅಮುಚದುದ್ವನಂ ತದಸ್ತ್ರಂ ವರ್ಜಯಾಮಾಸ ಭೀಮಂ ರಾಮ ಪ್ರಸಾದತ. ಅತ್ಯಂತ ಭಯಂಕರವಾದ ಶತ್ರುಗಳನ್ನು ತಳಮಟ್ಟದಿಂದಲೇ ಸಿಗಿದು ಹಾಕುವ ಭಾರ್ಗವಾಸ್ತ್ರವನ್ನು ಕರ್ಣ ಭೀಮಸೇನೇ ಮೊದಲಾದ ಸೇನೆಯ ಮೇಲನೇ ಬಿಡಬೇಕು ಅಂತ ಸಂಕಲ್ಪಿಸಿದ. ಅದರ ಬಿಟ್ಟ ಅಸ್ತ್ರ ರಾಮನ ಅನುಗ್ರಹದಿಂದ ಭೀಮನನ್ನ ಏನು ಮಾಡಲಿಲ್ಲ. ಅತ್ಯಂತ ಭಯಂಕರ ಭೀಮ ಪುರೋಗೇಶು ಸೈನ್ಯೇಶು ಉದ್ಬ್ಲಣಂ ತತ್ ಅಮುಚತ್. ಉದ್ಬ್ಲಣ ಅಂದ್ರೆ ವ್ರಣ, ವ್ರಣವೇ ಬ್ಲಣ, ಬ್ಲಣವೇ ಉದ್ವ್ರಣ, ಅದು ಹೋಗಿ ಇನ್ನು ಉದ್ಬ್ಲಣ. ಅತ್ಯಂತ ಭಯಂಕರ, ವಕಾರಕ್ಕೆ ಬಕಾರ ಬರುವುದು ಅನ್ನೋದು ಅದರ ಇನ್ನಷ್ಟು ತೀವ್ರ ಉಪಯೋಗಿಸ್ತಾರೆ. ಬ್ಲಣ ಹೋಗಿ ಅದು ಬ್ಲಣ ಆಗಿರುತ್ತೆ. ಅಂತಹ ಬ್ಲಣ ಎಲ್ಲ ರೀತಿಯಿಂದಲೂ ಎದುರಿಸ್ಲಿಕ್ಕೆ ಸಾಧ್ಯವಿಲ್ಲದಷ್ಟು ತಾಕತ್ತುಳ್ಳಂತದ ಅಂತದ್ದನ್ನ ಅಸ್ತ್ರಂ ಭೀಮಂ ವರ್ಜಯಾಮಾಸ. ಆ ಅಸ್ತ್ರವು ಭೀಮನನ್ನು ತೊರೆಯಿತು. ರಾಮಪ್ರಸಾದತಃ, ಶ್ರೀರಾಮಚಂದ್ರನ ಪಂಟನಾಗಿ ಹಿಂದೆ ಹನುಮಂತನಾಗಿ ಕೆಲಸ ಮಾಡಿದ್ದ, ಮತ್ತೆ ಈಗ ಕೃಷ್ಣನ ಸೇವಕನಾಗಿಯೂ ಕೆಲಸ ಮಾಡ್ತಾ ಇದ್ದಾನೆ. ಹಾಗಾಗಿ ಭಾರ್ಗವನಾಗಿ ತಾನೇ ಹಿಂದೆ ರಾಮನಾಗಿ ಈಗ ಕೃಷ್ಣನಾಗಿ ಬಂದವನು ನನ್ನನ್ನ ಸಮಾನವಾಗಿ ಹೊಂದಿದವರು, ಅವರಿಬ್ರು ನನ್ನದೇ ಅಂಶ ಅನ್ನೋದನ್ನು ತೋರಿಸುವ ಹಾಗೆ ಭೀಮನನ್ನು ಬಿಟ್ಟ. ಯಾಕೆಂದ್ರೆ ತನ್ನ ಅವತಾರಗಳಿಗೆ ಹಿಂದೆಯೂ ಈಗಲೂ ಸೇವೆ ಮಾಡುತ್ತಾ ಇದ್ದಾನೆ, ಅದರಿಂದಾಗಿ ಅವನನ್ನು ನಾನು ನಿಗ್ರಹಿಸುವುದಿಲ್ಲ ಅನ್ನುವ ಹಾಗೆ ಭಗವಂತನ ವಿಶೇಷ ಅನುಗ್ರಹದಿಂದ ಆ ಭೀಮನನ್ನು ಏನೂ ಮಾಡಲಿಲ್ಲ. ಅನ್ಯೇತು ದುದ್ರುವುಃ ಕೇಚಿತ್ ಶಿಷ್ಟಾ ಪ್ರಾಪುರ್ಯಮಕ್ಷಯಂ ನಹ್ಯಸ್ತ್ರಂ ದ್ರವಮಾಣಾನಾಂ ಸ್ತತ್ ಹಂತಿತೇನ ಸಪಾರ್ಷತಾಃ ಅನ್ಯೇತು ದುದ್ರುವುಃ ಕೇಚಿತ್. ಕೆಲವರು ಓಡಿದ್ರು. ಕೇಚಿತ್ ಶಿಷ್ಟಾಃ ಯಮಕ್ಷಯಂ ಪ್ರಾಪು, ಇಲ್ಲ ಎದುರಿಸಿ ನಿಲ್ತೇವೆ ಅಂತ ಬೆನ್ನು ಕೊಟ್ಟದ್ದನ್ನು ಬೇಡ, ಎದನೆ ಕೊಡೋಣ ಅಂತ ಹಾಗೆ ಚುಚ್ಚಿಸಿಕೊಂಡು ಪ್ರಾಣ ಬಿಟ್ಟು ಯಮನ ಮನೆಯನ್ನು ಸೇರಿದ್ರು. ನಹ್ಯಸ್ತ್ರಂ ದ್ರವಮಾಣಾಂಸ್ತತ್, ಓಡ್ತಾ ಇದ್ದವರನ್ನೇ ಯಾವತ್ತೂ ಅದು ಕೊಲ್ತಿರ್ಲಿಲ್ಲ, ಎದುರು ನಿಂತವ್ರನ್ನ ಮಾತ್ರ ಕೊಲ್ತಿದ್ದು, ಓಡಿದವ್ರನ್ನೆಲ್ಲ ಬಿಟ್ಟು ಬಿಡ್ತಿತ್ತು. ಹಾಗಾಗಿ ಬದುಕಬೇಕು, ಹೇಗಾದ್ರೂ ಮಾಡಿ ಬದುಕಿದ್ರೆ ಮತ್ತೆ ನಾಳೆ ಏನಾದ್ರು ಮಾಡ್ಬೋದು ಅಂತ ಕೆಲವರೆಲ್ಲ ತಿರುಗಿ ನಿಲ್ಲೇ ಇಲ್ಲ. ಮೊದಲು ತಪ್ಪಿಸ್ಕೊಳ್ಳೋಣ, ಓಡಿದ್ದು ಅಂದ್ರೆ ಎದುರಿ ಓಡಿದ್ದು ಒಂದು, ತಪ್ಪಿಸ್ಕೊಂಡು ಬಿಡ್ತೀವಿ ಅಂತ ಅನ್ನುವ ಯೋಚನೆ ಇನ್ನೊಂದು. ಅಂತ ಮನಸ್ಥಿತಿಯ ವ್ಯಕ್ತಿಗಳನ್ನ
ಆ ಅಸ್ತ್ರ ಯಾವ ರೀತಿಯಿಂದಲೂ ಹಾನಿಗೊಳಿಸಲಿಲ್ಲ. ದ್ರವಮಾಣಾಂ ತತ್ ನಹ್ಯಸ್ತ್ರಂ ಹಂತಿತೇನ ಸಪಾರ್ಶತಾ. ಹಾಗಾಗಿ ದೃಷ್ಟದ್ಯುಮ್ನೇ ಮೊದಲಾದ ಪಾಂಚಾಲರನ್ನು ದ್ರೌಪದಿಯ ಮಕ್ಕಳನ್ನ ಅಸ್ತ್ರ ಏನು ಮಾಡಲಿಲ್ಲ. ಪಾಂಚಾಲ ದ್ರೌಪದೇಯಾಶ್ಚ ಶೈನೇಯಾದ್ಯಾಶ್ಚ ಸರ್ವಶಃ ಪಲಾಯನೇನೋರ್ವರಿತಾಹ ಅರ್ಜುನೋಪ್ಯಸ್ತ್ರ ಉದ್ಯತಂ. ದೃಷ್ಟದ್ಯುಮ್ನ ಮೊದಲಾದ ಎಲ್ಲರೂ ಕೂಡ ಪಾಂಚಾಲರು ದ್ರೌಪದಿಯ ಮಕ್ಕಳು ಸಾತ್ವಿಕಿ ಎಲ್ಲರೂ ಓಡಿದ್ರು. ಪಾಂಚಾಲಾಹ ದ್ರೌಪದೇಯಾಶ್ಚ ಶೈನೇಯಾದ್ಯಾಶ್ಚ ಸರ್ವಶಃ ಪಲಾಯನೇನ ಉರ್ವರಿತಾಹ. ಪಲಾಯನ ಮಾಡಿದ್ರಿಂದಾಗಿ ಉಳ್ಕೊಂಡ್ರು. ಪಲಾಯನ ಮಾಡಲಿಲ್ಲ ಅಂದ್ರೆ ಅದು ಎದೆ ಸೀಳಿ ಪ್ರಾಣವನ್ನೇ ಕಳೆಯುವಂಥದ್ದು. ಉರ್ವರಿತಾಹ ಉಳಿದುಕೊಂಡ್ರು. ಅರ್ಜುನೋಪ್ಯಸ್ತ್ರ ಮುದ್ಯತಂ. ಅರ್ಜುನನು ಕೂಡ ಅದಕ್ಕೆ ಪ್ರತ್ಯಸ್ತ್ರ ಇಲ್ಲ, ಭಾರ್ಗವಾಸ್ತ್ರಕ್ಕೆ ಪ್ರತಿಯಾಗಿ ಮತ್ತೊಂದು ಅಸ್ತ್ರ ಇಲ್ಲ. ಹಾಗಾಗಿ ಅರ್ಜುನ ಅಸ್ತ್ರಕ್ಕೆ ಎದುರಾಗದಂತೆ ನಾವು ತೆರಳಬೇಕು ಅಂತ ಯೋಚನೆ ಮಾಡಿ. ವೀಕ್ಷ ಪತ್ರಸ್ತ್ರಹೀನಂ ತತ್ ಅಪ್ರಾಪ್ಯವರವೇ ಸುತಂ ವಾಸುದೇವ ಮಿಮಂ ಪ್ರಾಹ ವರ್ಜಯಿತ್ವ ಸೂತಜಂ. ಪ್ರತ್ಯಸ್ತ್ರ ಇಲ್ಲ ಆದ್ರಿಂದ ಪ್ರತ್ಯುತ್ತರ ಕೊಡುವುದು ತರವಲ್ಲ. ಪಕ್ಕಕ್ಕೆ ಸರಿದು ಓಡುವುದು ಅಲ್ಲ, ಎದುರಿಸುವುದು ಅಲ್ಲ. ಮತ್ತೊಂದು ಯುದ್ಧಕ್ಕಾಗಿ ಕೃಷ್ಣನಲ್ಲಿ ಕರ್ಣನನ್ನು ಬಿಟ್ಟು ಬೇರೆಡೆಗೆ ನಾವು ಹೋಗೋಣ ಅಂತ ದಿಕ್ಕು ಬದಲಾಯಿಸುವ ಕಾರ್ಯವನ್ನ ಅರ್ಜುನ ಅಪೇಕ್ಷಿಸಿದ. ಅಸ್ತ್ರಕ್ಕೆ ಎದುರಾಗದಂತೆ ನಾವು ತೆರಳಿದ್ರೆ ಅದು ನಮ್ಮನ್ನು ಉದ್ದೇಶಿಸಿ ಏನು ಮಾಡಲ್ಲ. ಅಸ್ತ್ರ ಅನ್ನೋದನ್ನ ಎದುರಿಸ್ತೇನೆ ಅಂತ ಯಾರಾದ್ರೂ ನಿಂತ್ರೆ ಅವನನ್ನದು ಕೊಲ್ಲತ್ತೆ. ಹಾಗಾಗಿ ಕರ್ಣನನ್ನ ಬಿಟ್ಟು ಬೇರೆ ಕಡೆಗೆ ಹೋಗೋಣ ಅಂತ ಕೃಷ್ಣನಲ್ಲಿ ಅರ್ಜುನ ಹೇಳಿದ. ವಾಸುದೇವ ಮಿಮಂ ಪ್ರಾಹ ವರ್ಜಯಿತ್ವ ಸೂತಜಂ. ಸೂತಜನನ್ನ ವರ್ಜಯಿತ್ವ ಇನ್ನೊಂದು ಕಡೆಗೆ ಹೋಗೋಣ ಅಂತ ಹೇಳಿದ. ಮಹಾಭಾರತದಲ್ಲಿ ವಿವರಣೆ ಹೀಗಿದೆ. ಏಷಕರ್ಣೋ ರಥೇ ಭಾತಿ ಮಧ್ಯ ನೀವ ಭಾಸ್ಕರ ನಿವರ್ತೆ ರಥಂ ಚಕ್ರ ಕೃಷ್ಣ ಜೀವನ್ ಭದ್ರಾಣಿ ಪಶ್ಯತಿ. ಕರ್ಣ ಹಗಲಿನ ಸೂರ್ಯನಂತೆಯೇ ಭಾಸನಾಗ್ತಾ ಇದ್ದಾನೆ. ರಥವನ್ನು ಹಿಂದಕ್ಕೆ, ಕೃಷ್ಣ ಇಂದು ಬದುಕಿ ಉಳಿಕೊಂಡ್ರೆ ಮುಂದೆ ನಮ್ಗೆ ಒಳ್ಳೇದಾಗುತ್ತೆ, ಆದ್ರಿಂದಾಗಿ ಅವನ ಹತ್ರ ಯುದ್ಧ ಮಾಡಬೇಕು ಅನ್ನೋದು ಸತ್ಯ. ಆದ್ರೆ ಈಗ ನಾವು ಹಿಂದೆ ಸರಿಬೇಕು ಅನ್ನೋದು ಅದಕ್ಕಿಂತ ಹೆಚ್ಚು ದೊಡ್ಡ ಸತ್ಯ ಅಂತ ಕೃಷ್ಣನಿಗೇನೆ ಅವನು ಸಾರಥಿ ನಾನು ರಥಿಕ ಅನ್ನುವ ಹೆಮ್ಮೆಯಿಂದ ಭೀಮಸೇನನ್ನು ಏನು ಮಾಡ್ಲಿಲ್ಲ ಅಂದಮೇಲೆ ಕೃಷ್ಣ ಇದ್ದಾಗ ಅರ್ಜುನನನ್ನು ಏನು ಮಾಡ್ಲಿಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ. ಆದ್ರೆ ಅವನು ಒದ್ದಾಡ್ತಾ ಹೊರಡ್ಬೇಕು ಇತ್ಯಾದಿಗಳನ್ನ ಹೇಳಿದ್ದಕ್ಕಾಗಿ ಅನ್ಯತ್ರ ಯಾಮಿ ನೈವಾಸ್ಮಾತ್ ಅಸ್ತ್ರಾಜ್ಜೀವನಮನ್ಯಥಾ ಇತ್ಯುಚ್ಯವಾಂ ಸಂಪಾರ್ಥಂ ತಂ ಕೃಷ್ಣೋಪ್ರಾಪ್ಯ ವಸೂತಜಂ. ಬೇರೆ ಕಡೆಗೆ ಹೋಗೋಣ, ಇಲ್ಲ ಅಂದ್ರೆ ಈ ಅಸ್ತ್ರದಿಂದ ನಾವು ಬದುಕುಳಿಯಲ್ಲ ಅಂತ ಅರ್ಜುನ ಹೇಳಿದಾಗ ಕೃಷ್ಣ ಕರ್ಣನನ್ನ ಜೋಡಿಸದೆ ಬೇರೊಂದು ದಾರಿಯಿಂದ ಭೀಮಸೇನನ ಜೊತೆಗೆ ಸೇರಿಸಿದ. ಅಲ್ಲಿ ಅರ್ಜುನ ಭೀಮನನ್ನ ಕುರಿತು ಯುಧಿಷ್ಠಿರನನ್ನ ನೋಡಿಕೊಂಡು ಬಾ ಅಂತ ಹೇಳಿ ಕಳುಹಿಸಿದ. ಅನ್ಯೇನೈವ ಪಥಾ ಭೀಮಂ ಪ್ರಾಪಯಾಮಾಸ ವಿಶ್ವಕೃತ್ ತತ್ರಾರ್ಜುನೋ ವದ ಭೀಮಂ ಯಾಹಿ ದ್ರಷ್ಟುಂ ಯುಧಿಷ್ಠಿರಂ. ಭೀಮನನ್ನ ಕುರಿತು ಅರ್ಜುನ ಹೇಳ್ತಾನೆ, ಅಣ್ಣನಿಗೆ ಏನಾಗಿದೆ ಗೊತ್ತಿಲ್ಲ, ಅಣ್ಣ ಎಲ್ಲಿದ್ದಾನೆ ಅಂತನ್ನುವ ದರ್ಶನ ನಮ್ಗಾಗ್ಲಿಲ್ಲ. ಅಣ್ಣ ಏನ್ ಮಾಡ್ತಿ, ಯಾಕಂದ್ರೆ ಅವನು ಹುಡುಕಾಡಿದ್ದೇ ಸಂಶಪ್ತಕರನ್ನ ಬಿಟ್ಟು ಭೀಮಸೇನ್ ದುರ್ಯೋಧನ ಏನಾದ್ರೂ ಪಟ್ಟಣ ಮಾಡಿ ಅಣ್ಣನನ್ನ ವಶಪಡಿಸಿಕೊಳ್ತಾನೆ, ಅವನು ಎಲ್ಲಿದ್ದಾನೆ ಅಂತ ತಿಳ್ಕೊಳ್ಬೇಕು ಅಂತ ಧರ್ಮರಾಜನ ನಿರಂತರವಾಗಿ ಅರ್ಜುನ ಹುಡುಕ್ತಾ ಇರ್ತಾನೆ. ಮುಂದೆ ಭೀಮನಿಗೆ ಹೇಳ್ತಾನೆ, ಎಲ್ಲಿ ಹುಡುಕಿದ್ರು ಸಿಗ್ಲಿಲ್ಲಪ್ಪ, ಮೇಲಿನ ಅಥಾರಿಟಿಗೆ ಹೇಳುವ ಹಾಗೆ ನೀನೇ ಏನಾದ್ರೂ ಹುಡುಕಿ ಅಣ್ಣನನ್ನ ಎಲ್ಲಿದ್ದಾನೆ ಅಂತ ಗುರುತಿಸ್ಬೇಕು ಅಂತ ಹೇಳಿದ. ಪ್ರವೃತ್ತಿಂ ವಿದ್ಧಿ ಭೂಪಸ್ಯ ಮಾಂತು ಸಂಶಪ್ತಕಾಯುಧೇ ಆಹ್ವಯಂತಿ ಹತೋಚ್ಛೇಷಾಹ ತಾನಹಂ ಯಾಮಿ ತದ್ಯುಧೇ. ರಾಜನಿಗೆ ಏನಾಗಿದೆ, ಯುಧಿಷ್ಠಿರನ ಪ್ರವೃತ್ತಿ ಏನು,
ಎಲ್ಲಿದ್ದಾನೆ ಹೇಗಿದ್ದಾನೆ ಅನ್ನೋದನ್ನ ತಿಳ್ಕೊ. ಇನ್ನು ಒಂದಿಷ್ಟು ಜನ ಸಂಶಪ್ತಕರು ನಾಶವಾಗದೆ ಉಳಿದಿದ್ದಾರೆ, ಅವರೆಲ್ಲರನ್ನು ಕೂಡ ನಾಶಪಡಿಸಬೇಕಾದ ಅನಿವಾರ್ಯತೆ ನನಗಿದೆ. ಅಂದಾಗಿ ನಾನು ಅವರನ್ನು ಕುರಿತು ಯುದ್ಧಕ್ಕಾಗಿ ತೆರಳುತ್ತಾ ಇದ್ದೇನೆ. ಭೀಮಸೇನ, ಇಲ್ಲಿ ಅಣ್ಣನನ್ನು ನೋಡಿಕೋ, ಅದರ ಜೊತೆಗೆ ನಮ್ಮಲ್ಲಿರುವ ಸೇನೆಗೆ ಸರಿಯಾದ ಸಹಕಾರ ಸಿಗುವಂತೆ ಮಾಡಿ ಇಲ್ಲಿಯ ಸೇನೆಗೆ ಬೆಂಗಾವಲಾಗಿ ನಿಲ್ಲು. ನೀನು ಮಾರೇ ಮಾಡ್ತಿ, ಆದ್ರೆ ನಾನು ನನ್ನ ದಿಕ್ಕು ಯುದ್ಧಕ್ಕಾಗಿ ಯಾವ ಕಡೆಗೆ ಸಾಗುತ್ತೆ, ನನ್ನ ಯುದ್ಧದ ಅನಿವಾರ್ಯತೆ ಸಂಶಪ್ತಕರ ಜೊತೆಗೆ ಇರುವುದನ್ನ ಮನಗಂಡು ನಾನು ಅಲ್ಲಿಗೆ ಕೃಷ್ಣನಿಂದ ಜೊತೆಗೂಡಿ ಹೋಗ್ತಾ ಇದ್ದೇನೆ. ನೀನು ಇಲ್ಲಿಯ ವ್ಯವಸ್ಥೆಯನ್ನು ನೋಡ್ಕೊಳ್ತೀಯಲ್ವಾ ಅನ್ನುವ ಈ ಅಭಿಪ್ರಾಯವನ್ನ ಸೇರಿಸಿಕೊಂಡವನ ಹಾಗೆ ಅಣ್ಣನ ತಿಳ್ಕೊ, ಅವನನ್ನು ರಕ್ಷಿಸಬೇಕು. ನಮ್ಮ ಸೇನೆಗೆ ನಿನ್ನ ಸೇವೆ ಸದಾ ಅಗತ್ಯ. ನಾನು ಸಂಶಪ್ತಗಳ ಜೊತೆಗೆ ಯುದ್ಧಕ್ಕಾಗಿ ಹೊರಡುತ್ತೇನೆ. ಅವ್ರು ಯುದ್ಧಕ್ಕಾಗಿ ಮತ್ತೆ ಮತ್ತೆ ಆಹ್ವಾನ ಮಾಡುತ್ತಾನೆ ಇದ್ದಾರೆ. ನಾವು ಹೋಗ್ಲಿಲ್ಲ ಅಂದ್ರೆ ಆಮೇಲೆ ಅಯ್ಯ ನಾವ್ ಎಷ್ಟು ಸಲ ಕರೆದಿದ್ವಿ, ಒಂದ್ಸಲ ಆದ್ರೂ ಬಂದ್ರ ಬಾರದೆ ಕೂತ್ಕೊಂಡು ನಾವು ಜಗದೇಕ ವೀರ ಅಂತ ಅಂತಾರೆ ಅನ್ನುವ ಈ ಮಾತನ್ನ ಕೇಳಿಸ್ಕೊಳ್ಬಾರ್ದು ಅಂತ ಆದ್ರೆ ನಾವೀಗ ಹೋಗಿ ಅದಕ್ಕೆ ಪ್ರತ್ಯುತ್ತರವನ್ನು ಕೊಟ್ಟು ಮುಗಿಸ್ಕೊಂಡೇ ಬರಬೇಕು ಈ ಕಥೆಯನ್ನ. ಇದು ಬಿಟ್ಟಷ್ಟು ಅವರಿಗೆ ತಾವೇನೋ ತುಂಬಾ ಬಲಿಷ್ಠರು ಅಂತ ಅನ್ನುವ ಭ್ರಮೆ ಬರುವ ಸಾಧ್ಯತೆ ಇರುತ್ತೆ. ಅದರಿಂದಾಗಿ ನಾನು ಅತ್ತ ಹೋಗ್ತೇನೆ, ನೀನಿತ್ತ ನಿನ್ನ ಕಾರ್ಯಭಾರದಲ್ಲಿ ತೊಡಗು ಅಂತ ಹೀಗೆ ಹೇಳಿ ಅರ್ಜುನ ಆ ದಿಕ್ಕಿನತ್ತ ಹೊರಡುತ್ತಾನೆ. ಇತ್ಯೂಚಿ ವಾಂಸಂ ತಮುವಾಚ ಭೀಮೋ ಜಾನನ್ ಸ್ವಬಾಹೋರ್ಬಲಮ ಪ್ರಮೇಯಂ ಸಂಶಪ್ತಕಾನ್ ಸೂತಜಂ ಸುಕೌರವಾಂಶ್ಚ ಯೋತ್ಸ್ಯೋಹಂ ಯೋತ್ಸೇಹಂ ಏಕಸ್ತ್ವಮುಪೈಹಿ ಭೂಪಂ. ಈ ರೀತಿ ಅರ್ಜುನ ಭೀಮನಿಗೆ ಹೇಳುವಾಗ ಭೀಮ ಪ್ರತ್ಯುತ್ತರ ಕೊಡ್ತಾನೆ. ನನ್ನ ಬಾಹುವಿನ ತಾಕತ್ತು ಅನ್ನೋದಕ್ಕೆ ಸ್ವಲ್ಪವೂ ಕೊರತೆ ಇಲ್ಲ, ಅದು ಕಮ್ಮಿ ಆಗುವುದೇ ಇಲ್ಲ. ನನ್ನ ಬಲವನ್ನ ನಾನು ಚೆನ್ನಾಗಿ ತಿಳಿದಿದ್ದೇನೆ. ನಾನೊಬ್ಬನೇ ಅಷ್ಟು ಸಂಶಪ್ತಕರನ್ನು, ಕರ್ಣನನ್ನು, ದುರ್ಯೋಧನಾದಿಗಳನ್ನು ಎದುರಿಸಿ ಯುದ್ಧ ಮಾಡುತ್ತೇನೆ. ನೀನೇ ಹೋಗಿ ಯುಧಿಷ್ಠಿರನನ್ನು ನೋಡ್ಕೊಂಡು ಬಾ, ನಾನು ಇಲ್ಲಿ ತಡೆದು ನಿಲ್ಲಿಸ್ತೇನೆ. ಸಂಶಪ್ತಕರು ಬಂದರೂ ಕೂಡ ಅವರನ್ನು ನಿಲ್ಲಿಸ್ತೇನೆ, ದುರ್ಯೋಧನನನ್ನು ಎದುರುಕೊಳ್ಳಿಕ್ ಬಿಡುದೇ ಇಲ್ಲ. ಇಡೀ ಸೇನೆಯನ್ನೇ ಏನ್ ಮಾಡಬೇಕು ಅಂತ ನನಗೆ ಗೊತ್ತಿದೆ. ಮತ್ತೆ ಮತ್ತೆ ಹುಳ ಹುಪ್ಪಟೆ ಹುಟ್ಟಿದ ಹಾಗೆ ಸೇನೆ ಮತ್ತೆ ನಮ್ಮತ್ತನೇ ನುಗ್ಗಿ ಬರ್ತಾ ಇದೆ. ತ್ವಮೇವ ಜಾನೀಹಿ ಮಹಾನುಭಾವ ರಾಜ್ಯ ಪ್ರವೃತ್ತಿ ಭರದರ್ಶನಸ್ಯ ಅಹಂ ಹಿ ಯದ್ಯರ್ಜುನಯಾಮ್. ಅರ್ಜುನ ಯಾಯಂ ಯಾಂ ಯಮಿತ್ರಾ ವದಂತಿ ಮಾಂ ಭೀತ ಇತಿ ಪ್ರವೀರಾಹ ತಥೋಬ್ರವೀತ್ ಅರ್ಜುನೋ ಭೀಮಸೇನಂ ಸಂಶಪ್ತಕ ಪ್ರತ್ಯನೀಕಸ್ಚಿತಾಮೇ ಏತಾನ್ ಅಹತ್ವಾದ್ಯ ಮಯಾನ ಶಕ್ಯಂ ಇತೋಪಯಾತುಂ ರಿಪು ಸಂಘ ಮಧ್ಯಾತ್ ಅತಾಬ್ರವೀತ್ ಭೀಮಸೇನ ಸ್ವವೀರ್ಯಂ ಆಸಾಧ್ಯ ಕುರು ಪ್ರವೀರ ಸಂಶಪ್ತಕಾನ್ ಪ್ರೈತಿಯೋತ್ಸ್ಯಾಮ್ ಸಂಖ್ಯೆ ಸರ್ವಾನಹಂ ಯಾಹಿ ಧನಂಜಯಂ ತ್ವಂ. ಏ ಭೀಮಸೇನ ಮಹಾನುಭಾವ, ರಾಜ್ಯ ಪ್ರವೃತ್ತಿ ಧರ್ಮರಾಜನ ಪ್ರವೃತ್ತಿ ಏನು ಅನ್ನೋದನ್ನ ತಿಳಿದು ಬಾ. ನಾನಿಲ್ಲಿಂದ ಹೊರಟು ಆಚೆ ಹೋದ್ರೆ ನನ್ನನ್ನ ಯುದ್ಧಕ್ಕೆ ಹೆದರಿ ಇಲ್ಲಿ ಹುಡ್ಕೊಂಬಂದ ಅಂತ ಯೋಚನೆ ಮಾಡ್ತಾರೆ. ನನ್ನ ಉದ್ದೇಶ ಅಣ್ಣನನ್ನು ಉಳಿಸಿಕೊಳ್ಳುವುದು ಹೊರತು ಇಲ್ಲಿಂದ ತಪ್ಪಿಸಿಕೊಳ್ಳುವುದಂತೂ ಆಗಿರ್ಲಿಲ್ಲ. ಪ್ರಯೋಗದ ವಿಷಯದಲ್ಲಿ ನಾವು ಎಂದೂ ಕೂಡ ಹೀಗೆ ಆಗತ್ತೆ ಹೀಗೆ ಆಗ್ಬಹುದು ಅನ್ನೋದನ್ನು ಹೇಳಲಿಕ್ಕೆ ಬರಲ್ಲ. ಪ್ರಯೋಗಶಾಲೆ ಅನ್ನೋದು ಯಾವತ್ತಿದ್ರು ಕೂಡ ಯುದ್ಧದಲ್ಲಿ ಅವರು ಮೇಲುಗೈ ಸಾಧಿಸಬಹುದು, ನಾವು ಕೆಳಕ್ಕೆ ಜಾರಬಹುದು. ಅದಕ್ಕೆ ಪ್ರತಿ ಹಂತದಲ್ಲೂ ನಮ್ಮ ಸಿದ್ಧತೆ ಚೆನ್ನಾಗಿರ್ಬೇಕು. ಸಂಶಪ್ತಕರು ನಿನ್ನನ್ನು ಕರೀತಾ ಇದ್ದಾರೆ ಅಂತ ಹೇಳಿದ್ರೆ ಅವರನ್ನು ನಾನೇ ಎದುರಿಸ್ತೇನೆ, ಅವರಿಗೂ ಕೂಡ ತಕ್ಕ ಶಾಸ್ತಿಯನ್ನು ಈಗಲೇ ನಾನೇ ಮಾಡ್ತೇನೆ. ನೀನು ನಿನ್ನ ಮುಖ್ಯ ಕಾರ್ಯವನ್ನು ಮುಂದಿಟ್ಟುಕೊಂಡು ಸಂಶಪ್ತಕರನ್ನ ನಾನು ಎದುರಿಸ್ತೇನೆ ಎನ್ನುವ ಭರವಸೆಯಿಂದ ಅಣ್ಣನನ್ನು ಹುಡುಕ್ಲಿಕ್ಕೆ ನೀನೇ ಹೋಗ್ಬೇಕು ಅಂತ ಧರ್ಮರಾಜನಿಗೆ ಅಣ್ಣ ಹೇಳ್ತಾನೆ.
त्यक्त्वारणं नाहमितो व्रजेयम् नमां वदेत् कश्चन युद्धभीतम् इति ब्रुवाणं तमनन्तशक्तिः प्रीतः कृष्णः प्रशशंसाधिकेष्टम्। ಯುದ್ಧವನ್ನು ಬಿಟ್ಟು ನಾನು ಇಲ್ಲಿಂದ ಎಲ್ಲಿಗೂ ಹೋಗಲ್ಲ, ಯಾಕೆಂದ್ರೆ ಯಾವನು ಕೂಡ ನನ್ನನ್ನು ಯುದ್ಧದಿಂದ ಹೆದರಿದವ ಅಂತ ಯಾವತ್ತು ಹೇಳಬಾರದು. ಎಲ್ಲೇ ಬನ್ನಿ, ಯಾವಾಗ್ಲೇ ಬನ್ನಿ, ನನ್ನ ತೋಳುಗಳೆರಡು ಯುದ್ಧಕ್ಕಾಗಿ ಸದಾ ಸಿದ್ಧ ಅನ್ನುವ ಭರವಸೆಯ ಮಾತುಗಳನ್ನ ಆ ಸಭೆಯಲ್ಲಿ ಆಡುವಾಗ ಎಲ್ಲರಿಗೂ ಸಂತೋಷ ಆಯಿತು. ರಾಜನು ಕೂಡ ಸಂತೋಷಪಟ್ಟ, ಕೃಷ್ಣನೂ ಸಂತೋಷಪಟ್ಟ. ಇದಿ ಬ್ರುವಾಣಂ ತಮನಂತ ಶಕ್ತಿ, ಅನಂತ ಶಕ್ತಿಯಿಂದ ಕೂಡಿದಂತಹ ಪ್ರೀತನಾದ ಶ್ರೀಕೃಷ್ಣನು ಅಧಿಕೇಷ್ಟಂ, ಇದು ಅತ್ಯಂತ ಉತ್ಕೃಷ್ಟವಾದ ಗುಣ. ಈ ಗುಣವನ್ನು ಹೊಂದಿದವರಿಗೆಲ್ಲರಿಗೂ ಕೂಡ ಯಾವುದೇ ರೀತಿಯ ಸಮಸ್ಯೆಗಳು ಎದುರಾಗದು. ಭೀಮಸೇನ ಕೃಷ್ಣನಿಂದ ಪ್ರಶಂಸಿತನಾದ ಅಂತಂದ್ರೆ ಅದು ಪರಿಪೂರ್ಣ ವ್ಯಕ್ತಿತ್ವ ಅಂತ ಲೆಕ್ಕ. ಹೇಗೆ ರಾಮನಿಂದ ಹನುಮಂತ ಅಭಿಮಾನಕ್ಕೆ ಪಾತ್ರನಾದನೋ, ಹಾಗೆ ಭೀಮಸೇನ ಕೃಷ್ಣ ಭೀಮಸೇನನ ಆ ಸಡಗರ, ತ್ಯಾಗ, ಸಂಭ್ರಮ ಅದೆಲ್ಲದರ ಜೊತೆಗೆ ತನಗೆ ಯಾವುದರ ಜೊತೆಗೂ ವಿಶೇಷವಾದ ನಂಟಿಲ್ಲ ಅಂತ ಭಾವಿಸಿ ಅನೇಕ ಯುದ್ಧಗಳನ್ನು ಮಾಡಿದವನು. ಕೃಷ್ಣ ಅವನನ್ನು ಬಹಳ ಮೆಚ್ಚಿ ಪ್ರಶಂಸಿಸಿದ ಅನ್ನುವಲ್ಲಿಗೆ ಇವತ್ತಿನ ಚಿತ್ರಣವನ್ನು ಮುಗಿಸೋಣ. ನಾಳೆ ಈ ಪಾಠ ಇರುವುದಿಲ್ಲ, ನಾಳಿದ್ದು ಮಾಡೋಣ. ನಾಳೆ ವಿಷ್ಣು ಸಹಸ್ರನಾಮ ಮಾತ್ರ ಇರುತ್ತೆ, ಇದು ಮಾತ್ರ ಇರಲ್ಲ. ಸಂಜೆಯು ಕೂಡ ಸಂಗ್ರಹ ರಾಮಾಯಣ ಹೆಚ್ಚು ಕಮ್ಮಿ ಇವತ್ತು ನಾಳೆ ನಾಳಿದ್ದು ನಾನು ಇದ್ರೆ ತಿಳಿಸ್ತೇನೆ. ಒಂದು 4 ದಿವಸ ರಾಮಾಯಣ ಸೆಮಿನಾರ್ ಇರೋದ್ರಿಂದ ಎಷ್ಟೊತ್ತಿಗೆ ಅಲ್ಲಿ ಮುಗಿದು ನಾವು ಬರ್ತೀವಿ ಏನಾಗುತ್ತೆ ಅಂತ ಒಂದು ಗೊತ್ತಿರುವುದಿಲ್ಲ. ಹಾಗಾಗಿ ಒಂದು ಇಲ್ಲೊಂದು 4-5 ದಿವಸ 8ನೇ ತಾರೀಕು ತನಕ ಕೆಲವೊಮ್ಮೆ ಆಗ್ಬೋದು, ಆಗದೆ ಇರ್ಬೋದು. ಬೆಳಿಗ್ಗೆನೂ ಹಾಗೆ ಆಗ್ಬೋದು, ಬೆಳಿಗ್ಗೆ ಬೇಗ ಹೋಗುದಿದ್ರೆ ಪಾಠ ಮಾಡ್ಲಿಕ್ಕೆ ಆಗದೆ ಇರ್ಬೋದು. ನಮಸ್ಕಾರ. ಶ್ರೀಕೃಷ್ಣಾರ್ಪಣಮಸ್ತು.